ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮೋಹನ್ ಕುಮಾರ್ ನಿಮಗೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡಿಯರ್ ಫ್ರೆಂಡ್ಸ್ ನಾನೀಗಾಗಲೇ ಕಳೆದ ವಿಡಿಯೋದಲ್ಲಿ ಮೈಸೂರಿನ ದಿವಾನರ ಬಗ್ಗೆ ಮಾತಾಡಿದ್ದೀನಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಬಗ್ಗೆ ಮಾತಾಡಿದ್ದೀನಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರು ಮತ್ತು ಬಿಜಾಪುರದ ಆದಿಲ್ಶಾಹಿಗಳ ಬಗ್ಗೆ ಮಾತಾಡಿದ್ದೀನಿ ಇವತ್ತು ನಾನು ಮೈಸೂರಿನ ಒಡೆಯರ ಈ ಒಡೆಯರಿಗೆ ಸಂಬಂಧಿಸಿದಂಥ ಎಮ್ ಸಿ ಕ್ಯೂ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ ಡಿಯರ್ ಫ್ರೆಂಡ್ಸ್ ನೋಡಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ತರಗತಿಗಳಿದೆ ಇದಕ್ಕೆ ಜಾಯಿನ್ ಆಗ್ಬೋದು ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿ ಸದುಪಯೋಗವನ್ನು ಪಡಿಸಿಕೊಳ್ಬೋದು ನೋಡಿ ಮೈಸೂರಿನ ಆಳ್ವಿಕೆ ಮಾಡಿದಂತಹ ಈ ಒಡೆಯರು ಆರಂಭಿಕ ಒಡೆಯರು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಆರಂಭದಿಂದ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಒಡೆಯರ ಬಗ್ಗೆ ಸಂಬಂಧಿಸಿದ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಈ ಮೈಸೂರು ಸಂಸ್ಥಾನರ ಒಡೆಯರ ಆಳ್ವಿಕೆ ಸ್ಟಾರ್ಟ್ ಆಯಿತು ಅಂತ ಏನು ಯದುವೀರ ಮತ್ತು ಕೃಷ್ಣರಾಯರಿಂದ ಸ್ಟಾರ್ಟ್ ಆದಂತಹ ಈ ದ್ವಾರಕೆ ಈ ಉತ್ತರ ಭಾರತದ ಗುಜರಾತಿನ ದ್ವಾರಕೆಯಿಂದ ಬಂದಂತಹ ಯದುರಾಯನಿಂದ ಯದುವಂಶದಿಂದ ಸ್ಟಾರ್ಟ್ ಆದಂಥ ಈ ಮೈಸೂರು ಒಡೆಯರು ಯದುರಾಯ ಮತ್ತು ಕೃಷ್ಣರಾಯನಿಂದ ಸ್ಥಾಪನೆ ಆದಂಥದ್ದೇ ಈ ಮೈಸೂರು ಒಡೆಯರ ಸಾಮ್ರಾಜ್ಯ ಪ್ರಶ್ನೆ ಈಗ ಭಿನ್ನವಾಗಿ ಕೇಳ್ತಾ ಬಂದಿದ್ದಾರೆ ಕರ್ನಾಟಕದ ಯಾವ ನಗರದಲ್ಲಿ ಸುಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನವಿದೆ ಹಾಸನ್ ಮಂಗಳೂರು ಬೆಳಗಾವಿ ಮೈಸೂರು ನೋಡಿ ನಿಮಗೆಲ್ಲ ಆನ್ಸರು ಭಾಳ ಈಸಿಯಾಗಿ ಗೊತ್ತಾಯಿತು ಬಟ್ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನನ್ನು ಮಾತಾಡ್ತಾ ಹೋಗ್ತೇನೆ ಮೈಸೂರು ಒಡೆಯರ್ ಕಾಲದಲ್ಲಿ ಈ ಮೈಸೂರಲ್ಲಾದಂಥ ಘಟನೆಗಳೇನು ಅಂತ ನೋಡಿ ಈ ಮೈಸೂರಿನಲ್ಲಿ ಮಹಿಷಾ ಮರ್ದಿನಿ ಅಂತಕ್ಕಂಥ ಒಂದು ಪ್ರಸಿದ್ಧ ರಾಕ್ಷಸರ ಹೆಸರಿನಿಂದ ಮೈಸೂರು ಅಂತ ಹೆಸರು ಬಂತು ಅಂತ ನಿಮಗೆ ಗೊತ್ತಿರಬೇಕು ಈ ಚಾಮುಂಡೇಶ್ವರಿ ಅವರನ್ನು ಕೊಂದಿದ್ದರಿಂದ ಚಾಮುಂಡೇಶ್ವರಿ ಬೆಟ್ಟ ನಿರ್ಮಾಣ ಆಯಿತು ನೋಡಿ ಫಸ್ಟ್ ಈ ಚಾಮುಂಡೇಶ್ವರಿ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಇದು ವಯ್ಸಳರ ವಯ್ಸಳರ ಕಾಲದಲ್ಲಿಯೇ ನಿರ್ಮಾಣ ಕಾರ್ಯ ಆಗಿತ್ತು ಅಂತಕ್ಕಂಥದ್ದು ಈ ಚಾಮುಂಡಿ ಬೆಟ್ಟದಲ್ಲಿ ನೆಕ್ಸ್ಟ್ ಇದು ಹದಿನೇಳನೇ ಶತಮಾನದಲ್ಲಿ ಏನು ವಿಜಯನಗರದ ಹರಸರಿಗೆ ಸಂಬಂಧಿಸಿದಂತೆ ಕೆಲವು ಅಭಿವೃದ್ಧಿಯನ್ನು ಹೊಂತು ಅಂತಕ್ಕಂಥದ್ದು ಕಾಣ್ಬೋದು ಆದರೆ ಈ ಮೈಸೂರಿನ ಒಡೆಯರಲ್ಲಿ ಈ ದೊಡ್ಡ ದೇವ ರಾಜ ಒಡೆಯರೇನಿದ್ದಾರೆ ಇವರು ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಸಾವಿರ ಮೆಟ್ಟಿಲುಗಳನ್ನು ಹಾಕ್ಸೋದ್ರ ಜೊತೆಗೆ ಈ ಒಂದು ನಂದಿ ವಿಗ್ರಹವನ್ನು ನಂದಿ ವಿಗ್ರಹವನ್ನು ಏನು ಮಾಡ್ತಾರೆ ಸ್ಥಾಪನೆಯನ್ನು ಮಾಡ್ತಾರೆ ಬಟ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇದಕ್ಕೇನು ಮಾಡಿದರು ಒಂದು ದೊಡ್ಡ ಆರ್ಚನ್ನು ಗೋಪುರವನ್ನು ನಿರ್ಮಾಣ ಮಾಡಿದರು ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಮೈಸೂರು ಒಡೆಯರ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಇದು ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಮತ್ತು ಈ ಚಾಮುಂಡಿ ಬೆಟ್ಟದಿಂದ ನಂಜನಗೂಡಿಗೆ ಒಂದು ಸುರಂಗ ಮಾರ್ಗವಿದೆ ಅಂತಕ್ಕಂಥದ್ದು ನಾವು ಪುಸ್ತಕದಿಂದ ಓದಿ ತಿಳಿದಿರ್ತಕ್ಕಂಥದ್ದನ್ನು ನೋಡ್ಬೋದು ಎಸ್ ಇದಾದ ಮೇಲೆ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಒಡೆಯರ್ ಮನೆತನದ ಕೊನೆಯ ದೊರೆಯು ಐದರ್ ಆಲಿಯಿಂದ ಸೋಲಿಸಲ್ಪಟ್ಟಿದ್ದು ಇವರು ಈ ಕೆಳಗಿನವರಲ್ಲಿ ಯಾರು ಯಾರಾಗಿದ್ದರು ಅಂತ ಅಂದರೆ ಆ ಸಂದರ್ಭದಲ್ಲಿ ಐದರ ಆಲಿವರೆಗೆ ಇದ್ದಂಥ ಒಂದು ಕೊನೆಯ ಒಡೆಯರು ಯಾರಾಗಿದ್ದರು ಅಂತ ಇಲ್ಲಿ ಕೇಳ್ತಾ ಹೋಗಿದ್ದಾನ ಪ್ರಶ್ನೆ ಡಿಫ್ರೆಂಟಾಗಿ ನಿಮಗೆ ಐದರಾಲಿ ಅಂತಕ್ಕಂಥದ್ದು ಗೊತ್ತಿದೆ ಲಾಸ್ಟ್ ವೀಡಿಯೋದಲ್ಲಿ ಮಾತಾಡಿದ್ದೀನಿ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಜನಿಸ್ತಾನೆ ನೆಕ್ಸ್ಟ್ ಮೈಸೂರಿನ ಸೇನೆಯನ್ನು ಸೇರಿಸ್ಕೊಳ್ತಾನೆ ಸಾವಿರದ ಏಳ್ನೂರ ಐವತ್ತೈದರಲ್ಲಿ ದಿಂಡಿಗಲ್ಲಿನ ಫೌಜ್ದಾರನಾಗ್ತಾನೆ ಸಾವಿರದ ಏಳ್ನೂರ ಅರವತ್ತೊಂದರಲ್ಲಿ ಈ ಹೈದರಾಲಿ ಮೈಸೂರಿನ ಸರ್ವಾಧಿಕಾರಿ ಆಗ್ತಾನೆ ನೋಡಿ ರಾಜ ಒಡೆಯರಿಗೆ ನೀವು ಗೊತ್ತಿರ್ಬೋದು ಸಾವಿರದ ಆರುನೂರ ಹತ್ತರಲ್ಲಿ ದಸರಾ ಉತ್ಸವವನ್ನು ಆರಂಭ ಮಾಡಿದಂಥವ್ರು ಜಯ ಚಾಮರಾಜ ಒಡೆಯರು ನೀವು ಕೊನೆಯ ರಾಜ್ಯಪಾಲರ ಬಗ್ಗೆ ನೋಡ್ತಾ ಹೋಗ್ತೀರಾ ಇಲ್ಲಿ ಎರಡು ಪ್ರಶ್ನೆಗಳು ಬರ್ಬೋದು ಐದರು ಯಾರ ಕಾಲದಲ್ಲಿ ಏಳಿಗೆಗೆ ಬಂದ ಅಂತಕ್ಕಂಥ ವಿಷಯಗಳನ್ನ ಕುರಿತು ಪ್ರಶ್ನೆ ಬರ್ಬೋದು ಈ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಇಬ್ಬರು ಸರ್ವಾಧಿಕಾರಿಗಳಿರ್ತಾರೆ ಒಂದು ನಂಜರಾಜಯ್ಯ ಅಂತ ಒಬ್ಬರು ಇನ್ನೊಬ್ಬರು ದೇವರಾಜಯ್ಯ ಅಂತ ದೇವರಾಜಯ್ಯ ನೋಡಿ ದಳವಾಯಿಗಳಾದಂಥ ನಂಜರಾಜಯ್ಯ ದೇವರಾಜಯ್ಯ ಒಬ್ಬ ಮಿಲಿಟರಿ ಆಫೀಸರು ಮತ್ತು ರೆವಿನ್ಯೂ ಕಂದಾಯ ಆಫೀಸರ್ ಆಗಿರ್ತಾನೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಬೇಕು ಇವರಿಬ್ಬರ ಒಂದು ಸರ್ವಾಧಿಕಾರವನ್ನು ಕೆಳಗಿಳಿಸಿ ಈ ಎರಡನೇ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಧಿಕಾರಕ್ಕೆ ಬಂದಂಥವನು ಯಾರು ಅಂದರೆ ಈ ಐದರಲ್ಲಿ ನೋಡಿ ಈ ಕೃಷ್ಣರಾಜ ಒಡೆಯರಿಗೆ ಇನ್ನೊಂದು ಹೆಸರು ಚಿಕ್ಕ ಕೃಷ್ಣರಾಜ ಒಡೆಯರ್ ಅಂತಲೂ ಕರೀತಾರೆ ಕೃಷ್ಣರಾಜ ಒಡೆಯರ್ ಸೆಕೆಂಡಿಗೆ ಚಿಕ್ಕ ಕೃಷ್ಣರಾಜ ಒಡೆಯರ್ ಅಂತಲೂ ಸಹ ಹೆಸರಿರುತ್ತೆ ನೋಡಿ ಮರಾಠರನ್ನು ಸೋಲಿಸಿದಾಗ ಅಥವಾ ಮೈಸೂರು ಸೇನೆಗೆ ಹಣವನ್ನು ಆಗದ ಬರಗಾಲ ಸಂದರ್ಭದಲ್ಲಿ ಈ ಹೈದರಾಲಿ ಹೈದರಾಬಾದಿನ ನಿಜಾಮ್ರಿಂದ ಹಣವನ್ನು ತಂದು ಮೈಸೂರು ಸೈನಿಕರಿಗೆ ಕೊಟ್ಟ ಅಂತಕ್ಕಂಥದ್ದು ಗಮನಿಸ್ಬೋದು ಅದೇ ರೀತಿ ಮರಾಠರೊಡನೆ ಹೋರಾಟ ಮಾಡಿ ಬಂದಾಗ ಇದೇ ಕೃಷ್ಣರಾಜ ಒಡೆಯರ್ ಹೈದರಾಲಿಗೆ ಪತ್ತೆ ಮಹಮ್ಮದ್ ಐದರ್ ಅಂತಕ್ಕಂಥ ಒಂದು ಬಿರುದನ್ನು ಪತ್ತೆ ಮೊಹಮ್ಮದ್ ಐದರ್ ಖಾನ್ ಅಂತಕ್ಕಂಥ ಒಂದು ಬಿರುದನ್ನು ಕೊಡ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗಾದರೆ ಐದು ರಾಲಿ ಯಾರ ಕಾಲದಲ್ಲಿ ಏಳಿಗೆಗೆ ಬಂದ ಅಂದರೆ ಕೃಷ್ಣ ರಾಜ ಒಡೆಯ ಸೆಕೆಂಡ್ ಅಥವಾ ಚಿಕ್ಕ ಕೃಷ್ಣ ರಾಜ ಒಡೆಯರ ಕಾಲದಲ್ಲಿ ಇವನು ಏಳಿಗೆಗೆ ಬಂದ ಅನ್ನೋದು ನಿಮಗೆ ಗೊತ್ತಿರಬೇಕು ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕದ ಯಾವ ದೇವಾಲಯ ನಗರದಲ್ಲಿ ಅಂದರೆ ದೇವಾಲಯ ನಗರ ನ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷವೂ ನಡೆಯುತ್ತದೆ ಯಾವ ದೇವಾಲಯ ನಗರ ಅಂದರೆ ನಗರಿಯಲ್ಲಿ ಅಂತ ಕೊಟ್ಟಿದ್ದಾನೆ ನಿಮಗೆ ಈ ವೈರಮುಡಿ ಬಗ್ಗೆ ಬರ್ಬೋದಾದಂಥ ಪ್ರಶ್ನೆಗಳೇನು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ವೈರಮುಡಿ ಶ್ರೀರಂಗಪಟ್ಟಣ ಶೃಂಗೇರಿ ಧರ್ಮಸ್ಥಳ ನೋಡಿ ನಮಗೆ ಶೃಂಗೇರಿ ಧರ್ಮಸ್ಥಳ ಅಲ್ಲ ಅಂತ ಗೊತ್ತಾಗುತ್ತೆ ಕನ್ಫ್ಯೂಸ್ ಆದರೆ ಶ್ರೀರಂಗಪಟ್ಟಣ ಮತ್ತು ಮೇಲುಕೋಟೆಯಲ್ಲಿ ನಮಗೆ ಕನ್ಫ್ಯೂಸ್ ಆಗ್ಬೋದು ನೋಡಿ ಇಲ್ಲಿ ಬರ್ಬೋದಾದಂಥ ಪ್ರಶ್ನೆಗಳೇನು ಅಂತ ನೋಡಿ ಕರ್ನಾಟಕದಲ್ಲಿ ನೀವು ಪ್ರಸಿದ್ಧವಾಗಿ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ಇದು ಈ ರಾಜ ಒಡೆಯರೇನಿದ್ದಾರೆ ಮೈಸೂರಿನ ರಾಜ ಒಡೆಯರು ಈ ವೈರಮುಡಿ ಕಿರೀಟವನ್ನು ವಜ್ರ ಕಿರೀಟವನ್ನು ಮಾಡಿಸ್ತವ್ರು ಯಾರು ಅಂದರೆ ಈ ರಾಜ ಒಡೆಯರು ಈ ರಾಜ ಒಡೆಯರು ಈ ಮೇಲುಕೋಟೆಯ ಚೆಲುವ ನಾರಾಯಣ ಏನಿದೆ ದೇವಾಲಯ ಇಲ್ಲಿ ಈ ಮೇಲುಕೋಟೆಯಲ್ಲಿ ಈ ವೈರಮುಡಿ ಅಂತಕ್ಕಂತಹ ಒಂದು ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಯುತ್ತೆ ವೈರಮುಡಿ ಅಂತಕ್ಕಂಥ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಯುತ್ತೆ ಇದಕ್ಕೆ ಕಿರೀಟ ಮಾಡಿಸ್ಕೊಟ್ಟಂಥವ್ರು ಯಾರು ಅಂದರೆ ರಾಜ ಒಡೆಯರು ಅಂತ ಗೊತ್ತಿರಬೇಕು ಈ ರಾಜ ಒಡೆಯರು ಅಂತ ಗೊತ್ತಿರಬೇಕು ನೋಡಿ ಮೇಲುಕೋಟೆಗೆ ಹಾಗೆ ಈ ಶ್ರೀ ರಾಮಾನುಜಾಚಾರ್ಯರು ಬಂದು ನೆಲೆಸಿದ್ರು ಅನ್ನೋದು ನಿಮಗೆ ಗೊತ್ತಿರಬೇಕು ನೋಡಿ ಶೈವ ರಾಜನಾದಂತಹ ಚೋಳ ಈ ಶ್ರೀರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನು ನೀಡಿದ್ದರಿಂದ ಅವನೇನ್ ಮಾಡ್ದ ಈ ಬಿಟ್ಟಿ ದೇವನ ಆಸ್ಥಾನಕ್ಕೆ ಬಂದಾಗ ಮೇಲುಕೋಟೆಯಲ್ಲಿ ನೆಲೆಸಿದ್ದ ಮೇಲುಕೋಟೆಯಲ್ಲಿ ಪ್ರಸಿದ್ಧವಾದ ದೇವಾಲಯ ಚೆಲುವ ನಾರಾಯಣ ಟೆಂಪಲ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಮೇಲುಕೋಟೆಯಲ್ಲಿ ವೈರಮುಡಿ ಬ್ರಹ್ಮೋತ್ಸವ ಅಂತಕ್ಕಂಥದ್ದು ನಡೆಯುತ್ತೆ ನೆಕ್ಸ್ಟ್ ಬೆಂಗಳೂರಿನ ಅಂದರೆ ದೊಮ್ಮಲೂರಿನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವ ಯಾವ ಕಂಪನಿ ಸಾವಿರದ ಒಂಬೈನೂರು ಅಂದರೆ ಬೆಂಗಳೂರಿನ ದೊಮ್ಮಲು ಅಂದರೆ ಬೆಂಗಳೂರು ಅಂತಕ್ಕಂಥದ್ದು ಒಂದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ವಾಲ್ಚಂದ್ ಈರಾಚಂದರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂತ ನೋಡಿ ಮೈಸೂರು ಸೋಪ್ ಅಂಡ್ ಡಿಟರ್ಜೆಂಟಿಗೆ ಸಂಬಂಧಿಸಿದಂಥ ಲಿಮಿಟೆಡ್ ಕೊಟ್ಟಿದ್ದಾನೆ ಗೌರ್ಮೆಂಟ್ ಎಲೆಕ್ಟ್ರಿಕ್ ಫ್ಯಾಕ್ಟರಿ ಕೊಟ್ಟಿದ್ದಾನೆ ಹಿಂದೂಸ್ತಾನ್ ಅಂದರೆ ಇಲ್ಲಿ ಏರೋನಾಟಿಕ್ ಲಿಮಿಟೆಡ್ ಬಗ್ಗೆ ಕೊಟ್ಟಿದ್ದಾನೆ ಹಿಂದೂಸ್ತಾನ್ ಏರೋಕ್ರಾಫ್ಟ್ ಲಿಮಿಟೆಡ್ ಬಗ್ಗೆ ಕೊಟ್ಟಿದ್ದಾನೆ ಭಾರತ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ ಬಿ ಎಚ್ ಇ ಎಲ್ ಬಗ್ಗೆ ಕೊಡ್ತಾ ಹೋಗಿದ್ದಾನೆ ಆಲ್ಮೋಸ್ಟ್ ನಿಮಗೆ ಈ ಹೆಸರುಗಳು ಇಂದಿನದಿಂದ ಓದಿರ್ತೀರಾ ಈ ಈ ಒಂದು ಹೆಸರನ್ನು ಓದಿರ್ತೀರ ಈ ವಾಲ್ಚಂದ್ ಮತ್ತು ಇರಾಚಂದ್ರವರು ಈ ಒಂದು ಏನು ಎಚ್ ಎಲ್ಲನ್ನು ಸಾವಿರದ ಒಂಬೈನೂರ ನಲವತ್ತರ ಸಂದರ್ಭದಲ್ಲಿ ಈ ಸರ್ ಮಿರ್ಜಾ ಇಸ್ಮಾಯಿಲ್ ಕಾಲದಲ್ಲಿ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಇವರ ರೆಕಮೆಂಡ್ ಮೇಲೆ ಇದು ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವುದು ಅಂದರೆ ಈ ಎಚ್ ಎಲ್ ಅಂತಕ್ಕಂಥದ್ದು ಗೊತ್ತಿರಬೇಕು ಸರಿಯಾದ ಉತ್ತರ ಅಂದರೆ ಈ ಎಚ್ ಎಲ್ ಅಂತಕ್ಕಂಥದ್ದು ಗೊತ್ತಿರಬೇಕು ಯಾರು ಆವಾಗ ದಿವಾನ್ರಾಗಿದ್ದರು ಅಂದರೆ ಸರ್ ಮಿರ್ಜಾ ಇಸ್ಮಾಯಿಲ್ರವರು ದಿವಾನ್ರಾಗಿದ್ದರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈಗಿದೆ ವಾಣಿ ವಿಲಾಸ ಸಾಗರ ವಿವಿಧೋದ್ದೇಶ ಯೋಜನೆಯನ್ನು ನಿರ್ಮಾಣ ಮಾಡಿರುವುದು ಈ ನದಿಯ ಮೇಲೆ ನೋಡಿ ವಾಣಿ ವಿಲಾಸ ಸಾಗರ ಅಂದ ತಕ್ಷಣ ಸಾವಿರದ ಎಂಟುನೂರ ತೊಂಬತ್ತ ಏಳರಿಂದ ಸಾವಿರದ ಒಂಬೈನೂರ ಏಳರವರೆಗೆ ಇದು ನಿರ್ಮಾಣ ಆಯಿತು ಬಟ್ ಇದರ ನಿರ್ಮಾಣ ಕಾರ್ಯ ಆರಂಭಗೊಂಡಿದ್ದು ಯಾರ ಕಾಲದಲ್ಲಿ ಅಂದರೆ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ಶೇಷಾದ್ರಿ ಅಯ್ಯರ್ ಕಾಲದಲ್ಲಿ ನೋಡಿ ಈ ನಿರ್ಮಾಣಕ್ಕೆ ಮುಖ್ಯ ರೂವಾರಿಗಳು ಯಾರು ಅಂದರೆ ಈ ಚ ಅತ್ತನೇ ಚಾಮರಾಜ ಒಡೆಯರ ವಿಧವೆ ರಾಣಿಯಾದಂತಹ ಈ ಕೆಂಪ ನಂಜಮ್ಮಣ್ಣಿ ಕೆಂಪ ನಂಜಮ್ಮಣ್ಣಿ ಈ ಕೆಂಪ ನಂಜಮ್ಮಣ್ಣಿ ತನ್ನ ಒಡವೆಗಳನ್ನು ಮತ್ತು ಮೈಸೂರು ಸಂಸ್ಥಾನದ ಕೆಲವು ಒಡೆಗಳನ್ನು ಒತ್ತೆಯಾಗಿಟ್ಟು ಈ ಡ್ಯಾಮನ್ನು ನಿರ್ಮಾಣ ಆಯಿತು ಅಂತ ಈ ಡ್ಯಾಮ್ ನಿರ್ಮಾಣ ಆಗಿರೋದು ಎಷ್ಟಲ್ಲಿ ಕಂಪ್ಲೀಟ್ ಆಗಿದ್ದು ಅಂದರೆ ಸಾವಿರದ ಒಂಬೈನೂರ ಏಳಲ್ಲಿ ನಿಮಗೆಲ್ಲ ಗೊತ್ತಿದೆ ಇದು ಚಿತ್ರದುರ್ಗ ಜಿಲ್ಲೆಯ ಇರುವೂರು ತಾಲೂಕಿನ ಈ ಮಾರಿಕಣವಿ ಅಂತಕ್ಕಂಥದ್ದು ಅಥವಾ ಮಾರಿ ಡ್ಯಾಮ್ ಅಂತಲೂ ಕರೀತಾರೆ ಇದನ್ನು ವಾಣಿವಿಲಾಸ ಡ್ಯಾಮ್ ಅಂತಲೂ ಕರೀತಾರೆ ವಾಣಿವಿಲಾಸ ಡ್ಯಾಮ್ ಅಂತಲೂ ಕರೀತಾರೆ ಭಾಳ ವಿಶೇಷವಾಗಿ ಮೊನ್ನೆಗೆ ಹಸ್ಟೆಂಟ್ ಪ್ರೊಫೆಸರಿಗೆ ಕೇಳಿದಂಥ ಪ್ರಶ್ನೆ ಏನಪ್ಪ ಅಂದರೆ ಏಷ್ಯಾ ಖಂಡದಲ್ಲೇ ನಿರ್ಮಾಣವಾದಂಥ ಮೊದಲ ಡ್ಯಾಮ್ ಅಂತಕ್ಕಂಥದ್ದು ಹೆಗ್ಗಳಿಕೆಯು ಪಾತ್ರವಾಗಿದೆ ಏಷ್ಯಾ ಖಂಡದಲ್ಲೇ ನಿರ್ಮಾಣವಾದಂಥ ಒಂದು ಮೊದಲ ಡ್ಯಾಮ್ ಅಂತಲೂ ಸಹ ಕರೀತಾರೆ ಈ ಒಂದು ವಾಣಿ ವಿಲಾಸ ಸಾಗರ ಅಂತಕ್ಕಂಥದ್ದು ಯಾಕೆಂದರೆ ಹಣ ಇಲ್ಲದೆ ಹಣವನ್ನು ಬಂಗಾರಗಳನ್ನು ಇಟ್ಟು ಅಥವಾ ಬಂಗಾರವನ್ನು ಇಟ್ಟು ಹಣವನ್ನು ತಂದಿದ್ದರಿಂದ ವಿಲಾಸ ಸಾಗರ ಎಂಬ ಹೆಸರು ಬಂತು ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿ ತಾಲೂಕಿನ ಮಾರಿಕಣವೆ ಅಂತಕ್ಕಂಥ ಪ್ಲೇಸಲ್ಲಿ ವೇದಾವತಿ ನದಿಗೆ ಕಟ್ಟಲಾಗಿದೆ ನೋಡಿ ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಯಾರು ಅಂತ ಕೇಳ್ತಾರೆ ಕವಿ ಪದ್ಮ ರಾಕ ಮತ್ತು ಬಸಪ್ಪ ಶಾಸ್ತ್ರಿ ಬಸವಪ್ಪ ಶಾಸ್ತ್ರಿ ಬಸವೇಶ್ವರ ಶಾಸ್ತ್ರಿ ಬಸವಲಿಂಗ ಶಾಸ್ತ್ರಿ ನೋಡಿ ಭಾರತದ ಶೇಕ್ಸ್ಪಿಯರ್ ಯಾರಪ್ಪ ಅಂದರೆ ಕಾಳಿದಾಸ ಕಾಳಿದಾಸ ನೋಡಿ ಕಾಳಿದಾಸನನ್ನು ಸಂಸ್ಕೃತ ಸಾಹಿತ್ಯದ ಸುವರ್ಣಯುಗ ಕಾಳಿದಾಸನ ಕಾಲದಲ್ಲಿ ಆಯಿತು ಸಲವಾರು ಏನು ಮಾಡಿದ್ರು ಗುಪ್ತರ ಸ್ಥಾನದಲ್ಲಿದ್ದಂಥ ಕಾಳಿದಾಸ ಏನು ಮಾಡ್ತಾನೆ ಹಲವಾರು ನಾಟಕ ಮತ್ತು ಕೃತಿಗಳನ್ನು ಬರೀತಾನೆ ಆದರೆ ಇದಕ್ಕೆ ಸರಿಯಾದ ಉತ್ತರ ಬಸಪ್ಪ ಈ ಬಸಪ್ಪ ಶಾಸ್ತ್ರಿ ಅಂತ ಏನಿದ್ದಾನೆ ಈ ಬಸವಪ್ಪ ಶಾಸ್ತ್ರಿ ಅಂತಕ್ಕಂಥವನ ಬಗ್ಗೆ ಮಾತಾಡ್ತಾ ಹೋಗೋಣ ನೋಡಿ ಇಲ್ಲಿ ಬಸಪ್ಪ ಶಾಸ್ತ್ರಿಗೆ ಏನು ಸಂಬಂಧಿಸಿದಂಥ ಪ್ರಶ್ನೆಗಳು ಕೇಳಬಹುದು ಅಂತಕ್ಕಂಥದ್ದು ನೋಡಿ ಇವನು ಈ ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥ ಒಂದು ನಾಟಕವನ್ನು ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥ ಒಂದು ನಾಟಕವನ್ನು ಇವನು ಕನ್ನಡಕ್ಕೆ ಅನುವಾದಿಸಿದ್ದರಿಂದ ಇವನು ಕನ್ನಡಕ್ಕೆ ಅನುವಾದಿಸಿದ್ದರಿಂದ ಈವನು ಯಾರ ಆಸ್ಥಾನದಲ್ಲಿದ್ದ ಅಂದರೆ ಮೂರನೇ ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದ ಈ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಬಸಪ್ಪ ಶಾಸ್ತ್ರಿಗೆ ಅಭಿನವ ಕಾಳಿದಾಸ ಅಂತ ಕರೀತಾರೆ ಏನಂತ ಕರೀತಾರೆ ಅಭಿನವ ಕಾಳಿದಾಸ ಅಂತ ಕರೀತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಕಾರಣ ಏನು ಅಂದರೆ ಕಾಳಿದಾಸನ ಸಂಸ್ಕೃತದ ಒಂದು ನಾಟಕವಾದಂಥ ಅಭಿಜ್ಞಾನ ಶಾಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಡಿಯರ್ ಫ್ರೆಂಡ್ಸ್ ನಮಗೆ ಅಭಿನವ ಕಾಳಿದಾಸನ ಬಗ್ಗೆ ಗೊತ್ತಾಯಿತು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನವಕೋಟಿ ನಾರಾಯಣ ಬಿರುದಾಂಕಿತ ರಾಜ ಯಾರು ಅಂತ ನವಕೋಟಿ ಅಂತಕ್ಕಂಥ ನಾರಾಯಣ ಇದ್ದಾನೆ ನವಕೋಟಿ ನಾರಾಯಣ ಬಿರುದಾಂಕಿತ ರಾಜ ನೋಡಿ ದೇವರಾಯ ಪ್ರೌಢದೇವರಾಯ ದೊಡ್ಡ ದೇವರಾಯ ಚಿಕ್ಕ ದೇವರಾಯ ಪ್ರೌಢ ದೇವರಾಯ ಅಂದರೆ ವಿಜಯನಗರ ಕಾಲದಲ್ಲಿ ದೇವರಾಯ ವಿಜಯನಗರ ಕಾಲದಲ್ಲಿ ದೊಡ್ಡ ದೇವರಾಯ ಮತ್ತು ಚಿಕ್ಕ ದೇವರಾಯ ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ನೋಡಿ ನಿಮಗೆ ಗೊತ್ತಿದೆ ಆರಂಭಿಕ ಒಡೆಯರಲ್ಲಿ ಯಾರು ಶಿವಾಜಿ ಮತ್ತು ಔರಂಗಜೇಬ್ನೊಂದಿಗೆ ಒಂದು ಸಂಬಂಧವನ್ನು ಹೊಂದಿ ಅಠಾರ ಕಚೇರಿ ಪೊಲೀಸ್ ಅಂಚೆ ಇಲಾಖೆಯನ್ನು ಜಾರಿ ತಂದು ಬಾರ್ಬಲೋಸಿ ಪದ್ಧತಿಯನ್ನು ಜಾರಿ ತಂದಂಥವರು ಹಾಗೇ ಈ ತನ್ನ ಖಜಾನೆಯಲ್ಲಿ ಸುಮಾರು ಒಂಬತ್ತು ಕೋಟಿ ಹಣವನ್ನು ಉಳಿಸಿದ್ದರಿಂದ ಚಿಕ್ಕ ದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಅಂತ ಬಿರಿದಿತ್ತು ಚಿಕ್ಕದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರಿದಿತ್ತು ಹಾಗೇ ಸಿಂಗಾರಾರ್ಯ ಮತ್ತು ಹದಿಬದೆಯ ಧರ್ಮ ಬರೆದಂಥ ಸಂಚಿವನ್ನಮ್ಮ ಈ ಚಿಕ್ಕ ದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದರು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದರೆ ಈ ಚಿಕ್ಕ ದೇವರಾಜ ಒಡೆಯರಿಗೆ ಇತ್ತು ಅನ್ನೋದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಮೈಸೂರಿನ ಆಧುನೀಕರಣವನ್ನು ಮೈಸೂರಿನ ಒಡೆಯರಲ್ಲಿ ಒಬ್ಬರು ಪ್ರಾರಂಭಿಸಿದರು ಎಂಬುದಾಗಿ ಹೇಳಲಾಗುತ್ತದೆ ನೋಡಿ ನಮಗಿಲ್ಲಿ ಮತ್ತೆ ಕಂಠೀರವ ನರಸರಾಜ ಒಡೆಯರು ಈ ಮಲ್ಲ ಯುದ್ಧದಲ್ಲಿ ಪ್ರವೀಣರಾದಂಥವ್ರು ಎರಡನೇ ಕಂಠೀರವ ನರಸರಾಜ ಒಡೆಯರು ಹತ್ತು ವರ್ಷಗಳ ಕಾಲ ಮೂಗಾ ಕಿವುಡನಾಗಿ ಆಡಳಿತ ನಡೆಸಿದವನು ಚಾಮರಾಜ ಒಡೆಯರ್ ಫಿಫ್ತ್ ಇದೆ ಚಿಕ್ಕ ದೇವರಾಜ ದೊಡ್ಡ ಕೃಷ್ಣರಾಜ ಒಡೆಯರಿದೆ ನೋಡಿ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಲ್ಲ ಗಮನಿಸಬೇಕು ಮಾಡ್ರೇಟ್ ಅಂತ ಕೇಳಿದ್ದಾನೆ ಈ ಚಿಕ್ಕ ದೇವರಾಜ ಒಡೆಯರ್ ಏನಿದ್ದಾರೆ ಇವ್ರ ಕಾಲದಲ್ಲಿ ಇದು ಮಾಡ್ರೇಟ್ ಆಯಿತು ಅಂತ ನೋಡಿ ಮೊಘಲರಿಂದ ಬೆಂಗಳೂರನ್ನ ಕೊಂಡುಕೊಂಡಂತವನು ಯಾರು ಅಂದರೆ ಈ ಒಂದು ಚಿಕ್ಕ ದೇವರಾಜ ಒಡೆಯರ್ ಹಾಗೆ ಇದಕ್ಕೆ ಸಂಬಂಧಿಸಿದಂಥ ವಿಚಾರಗಳ ಬಗ್ಗೆ ನಾನು ಆಗಲೇ ಹೇಳಿದ್ದೀನಿ ಚಿಕ್ಕದೇವರಾಜ ಒಡೆಯರಿಗೆ ವಿಶೇಷತೆ ಅದಷ್ಟೇ ಅಲ್ಲ ಇವರ ಸಾಹಿತ್ಯ ಇದೆ ಸಂಚಿ ವನ್ನಮ್ಮನ ಹದಿಬದೆ ಧರ್ಮ ಇರ್ಬೋದು ಒನ್ನಮ್ಮನ ಹದಿಬದೆ ಧರ್ಮ ಇರ್ಬೋದು ಸಿಂಗಾರಾರ್ಯನ ಆರ್ಯನ ಒಂದು ನಾಟಕ ಏನಿದೆ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಅಂತಕ್ಕಂಥದ್ದು ಕನ್ನಡದ ಮೊದಲ ನಾಟಕ ಅಂತ ಕರಿತೀವಿ ಈ ಹರ್ಷವರ್ಧನನ ರತ್ನಾವಳಿ ಅಂತಕ್ಕಂಥ ನಾಟಕ ಏನಿದೆ ಈ ಹರ್ಷವರ್ಧನ ರತ್ನಾವಳಿ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದರಿಂದ ಇದನ್ನು ಮಿತ್ರಾವಿಂದ ಗೋವಿಂದ ಕನ್ನಡದ ಮೊದಲ ನಾಟಕ ಅಂತ ಕರೀತೇವೆ ಸಿಂಗರ ಇದರ ಮೂಲ ಬರಹಗಾರ ಅಂತ ನಾವು ನೋಡ್ಬೋದು ಎಸ್ ಮೈಸೂರಿನ ಅಂಬಾ ವಿಲಾಸ ಅರಮನೆ ವಿನ್ಯಾಸಗೊಳಿಸಿದವರು ಯಾರು ನೋಡಿ ಇಲ್ಲಿ ಎರಡು ಪ್ರಶ್ನೆ ನಮಗೆ ಕನ್ಫ್ಯೂಸ್ ಆಗ್ಬೋದು ಏನು ಲೂಯಿರ್ ಬೇಕರ್ ಮತ್ತು ಲಿಕಾರ್ ಬ್ಯೂಸಿಯಾರ್ ಅಂತಕ್ಕಂಥದ್ದಿಲ್ಲ ಇಲ್ಲಿ ಎಡ್ವಿನ್ ಲುಟಿಯಾಸ್ ಮತ್ತು ಎನ್ರಿ ಇರ್ವಿನ್ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಡೌಟ್ ಕೇಳ್ಬೋದು ಸಾವಿರದ ಎಂಟುನೂರರಲ್ಲಿ ಈ ಅಂಬಾ ವಿಲಾಸ ಅಂತಕ್ಕಂತಹ ಶ್ರೀಗಂಧದ ಅರಮನೆಯನ್ನ ನಿರ್ಮಾಣ ಮಾಡಿದವರು ಯಾರಪ್ಪ ಅಂದ್ರೆ ಈ ದಿವಾನ್ ಪೂರ್ಣಯ ಅಂತ ಯಾರು ಅಂದರೆ ದಿವಾನ್ ಪೂರ್ಣಯ್ಯ ಹಾಗೆ ಇದು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹೋದರಿಯ ವಿವಾಹ ಸಂದರ್ಭದಲ್ಲಿ ಇದು ಬೆಂಕಿ ಆವುತಿ ಆಗುತ್ತೆ ಬೆಂಕಿ ಹಾವುತಿ ಆಗುತ್ತೆ ಆದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮೈಸೂರಿನ ದಿವಾನರು ಟಿ ಆನಂದರಾವ್ ಇದ್ದಂಥ ಸಂದರ್ಭದಲ್ಲಿ ಎನ್ರಿ ರವರ ನೇತೃತ್ವದಲ್ಲಿ ಏನಾಗುತ್ತೆ ಈ ಆಧುನಿಕ ಅಂಬಾವಿಲಾಸ ಅರಮನೆ ಅಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಇದರ ಶಿಲ್ಪಿ ಯಾರು ಅಂದರೆ ಯಾರು ಅಂದರೆ ಎನ್ರಿ ಇರ್ವಿನ್ ಹಾಗಾದರೆ ಎಡ್ವಿನ್ ಲುಟಿಯಾಸ್ ಯಾರಪ್ಪ ಅಂದರೆ ಇಂಡಿಯನ್ ಗೇಟ್ ಅಂತ ಏನಿದೆ ಈ ಇಂಡಿಯನ್ ಗೇಟ್ ಎಂದೇ ಅದರ ಒಬ್ಬ ಶಿಲ್ಪಿ ದೆಹಲಿಯಲ್ಲಿರ್ತಕ್ಕಂತಹ ಇಂಡಿಯನ್ ಗೇಟ್ ದೆಹಲಿ ಗೇಟ್ ವೇ ಆಫ್ ಇಂಡಿಯಾ ಇರ್ತಕ್ಕಂಥದ್ದು ಮುಂಬೈನಲ್ಲಿ ಐದನೇ ಜಾರ್ಜ್ ಬಂದು ವಾಪಸ್ ಹೋಗುವಾಗ ಇನಾಗ್ರೇಟ್ ಮಾಡಿದ್ದು ಗೇಟ್ ವೇ ಆಫ್ ಇಂಡಿಯಾ ಮುಂಬೈ ಇಂಡಿಯನ್ ಗೇಟ್ ಡೆಲ್ಲಿ ಎಡ್ವಿನ್ ಲುಟಿಯಾಸ್ ಅಂತಕ್ಕಂಥ ಇಂಡಿಯನ್ ಗೇಟ್ನ ಶಿಲ್ಪಿ ಅಂತಕ್ಕಂಥದ್ದು ಗೊತ್ತಿರಬೇಕು ನೆಕ್ಸ್ಟ್ ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಅದಕ್ಕಾಗಿ ಒಂದು ಸಮಿತಿಯನ್ನು ನಿಯೋಜಿಸಿದರು ಅದು ಯಾವುದು ಅಂತ ನೋಡಿ ಒಂದು ವೆಂಕಟ ಅಂದರೆ ವೆಂಕಟಸ್ವಾಮಿ ಆಯೋಗ ಜಸ್ಟಿಸ್ ಮಿಲ್ಲರ್ ಆಯೋಗ ಡಾಕ್ಟರ್ ಆರ್ ನಾಗಣ್ಣ ಗೌಡ ಸಮಿತಿ ಮತ್ತು ಎಲ್ ಹಾವನೂರು ಸಮಿತಿ ಅಂತ ಎಲ್ಲಿ ಹಾವನೂರು ಸಮಿತಿ ನೋಡಿ ಸಾಮಾಜಿಕ ಎಲ್ಲ ವರ್ಗಗಳು ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸರ್ಕಾರಿ ಕೆಲಸ ಬೇರೆ ಎಲ್ಲ ವಿಧಾನಗಳ ಕೆಲಸಗಳಲ್ಲೂ ಸಹ ಒಂದು ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ ಸಾವಿರದ ಏಳು ಅಂದರೆ ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರವರೆಗೆ ಹಿಂದುಳಿದ ವರ್ಗರವರಿಗೆ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿಯನ್ನು ಕೊಡಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅನ್ನೋ ಉದ್ದೇಶದಿಂದ ಲೆಸ್ ಮಿಲ್ಲರ್ ಸಮಿತಿ ಅಂತಕ್ಕಂಥದ್ದು ವರ್ಕ್ ಮಾಡಿತು ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ ನೆಕ್ಸ್ಟ್ ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ವಿಜಯನಗರದಲ್ಲಿದ್ದಂಥ ನವರಾತ್ರಿ ಉತ್ಸವದ ಆಚರಣೆಯನ್ನು ಇವರು ಮಲ್ಲಯುದ್ಧದಲ್ಲಿ ಪ್ರವೀಣರು ಅಂತ ಹೇಳಿದೆ ಚಿಕ್ಕದೇವರಾಜ ಒಡೆಯರು ನವಕೋಟಿ ನಾರಾಯಣರು ದೊಡ್ಡ ಒಡೆಯರು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಮೆಟ್ಟಿಲು ಮತ್ತು ನಂದಿ ವಿಗ್ರಹ ಸ್ಥಾಪನೆ ಮಾಡಿದರು ನೋಡಿ ಇಲ್ಲಿ ರಾಜ ಒಡೆಯರು ಏನಿದ್ದಾರೆ ಇವರು ಮೈಸೂರು ಸಂಸ್ಥಾನದ ಮೊದಲ ಸ್ವತಂತ್ರ ದೊರೆ ಫಾರ್ ಎಕ್ಸಾಂಪಲ್ ಇವರು ವಿಜಯನಗರಕ್ಕೆ ನೀಡುತ್ತಿದ್ದ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿದ್ದರಿಂದ ಇವರೇನು ಮಾಡ್ತಾರೆ ರಾಜ ಒಡೆಯರು ಸ್ವತಂತ್ರರಾಗ್ತಾರೆ ಅದೇ ರೀತಿ ಈ ವಿಜಯನಗರದಲ್ಲಿ ಆಚರಣೆಯಲ್ಲಿದ್ದಂತಹ ಒಂದು ದಸರಾ ನವರಾತ್ರಿ ಉತ್ಸವ ಮಾಡ್ತಾರೆ ಸಾವಿರದ ಆರುನೂರ ಹತ್ತರಲ್ಲಿ ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಮೈಸೂರಿಗೆ ಇಂಟ್ರಡ್ಯೂಸ್ ಮಾಡ್ತಾರೆ ಈ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಈ ರಾಜ ಒಡೆಯರು ಈ ರಾಜ ಒಡೆಯರ್ ನೆಕ್ಸ್ಟ್ ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮೊದಲ ಅಂದರೆ ಮೊದಲನೇದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪಿಸಿದವರು ಆಕಾಶವಾಣಿ ಏನನ್ನ ಆಕಾಶವಾಣಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದರೆ ಇದು ಒಂದು ಜಿ ಕೆ ಕ್ವಶನ್ಸ್ ಓದಿರಬೇಕು ಓದಿದರೆ ಮಾತ್ರ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಯಾಕೆಂದರೆ ನೈನ್ಟೀನ್ ತರ್ಟಿ ಫೈವ್ ರಾಮಸ್ವಾಮಿ ವಿಶ್ವೇಶ್ವರಯ್ಯ ರಾಧಾಕೃಷ್ಣನ್ ಮೈಸೂರಿನಲ್ಲಿ ಒಬ್ಬರು ಫಿಸಿಕ್ಸ್ ಆದಂತಹ ಡಾಕ್ಟರ್ ಎಂ ವಿ ಗೋಪಾಲ ಸ್ವಾಮಿಯವರು ಇದನ್ನು ಸ್ಟಾರ್ಟ್ ಮಾಡ್ತಾರೆ ಇದು ರಿಪೀಟೆಡ್ ಕ್ವಶನ್ಸ್ ಮತ್ತು ಓಲ್ಡ್ ಕ್ವೆಶನ್ಸ್ ಆಗಿರೋದ್ರಿಂದ ನೋಡ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಸ್ಥಾಪಿಸಿದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕದಿಂದ ಆಯ್ಕೆಯಾದ ಪ್ರಥಮ ಕುಲಪತಿಗಳು ಯಾರು ಕರ್ನಾಟಕದಿಂದ ಆಯ್ಕೆಯಾದ ಪ್ರಥಮ ಕುಲಪತಿಗಳು ಯಾರು ಅಂತ ನೋಡಿ ಇಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ನೋಡಿ ಪ್ರಥಮ ಕುಲಪತಿಗಳು ಕರ್ನಾಟಕದಿಂದ ಆಯ್ಕೆಯಾದವರು ಯಾರು ಅಂದರೆ ನೋಡಿ ಇದನ್ನು ಈ ಸೆಂಟ್ರಲ್ ಹಿಂದೂ ಕಾಲೇಜ್ ಅಂತಕ್ಕಂಥದ್ದು ಮೊದಲು ಇದನ್ನು ಅನೆಬಿ ಸೆಂಟ್ರವರು ಸ್ಟಾರ್ಟ್ ಮಾಡಿದರು ಅನೆಬಿ ಸೆಂಟ್ರವರು ಸ್ಟಾರ್ಟ್ ಮಾಡಿದರು ಯಾವುದನ್ನು ಬನಾರಸ್ ಯೂನಿವರ್ಸಿಟಿಯ ಮೊದಲ ಫೌಂಡೇಶನ್ ಹಾಕಿತ್ತು ನೆಕ್ಸ್ಟು ಸಾವಿರದ ಒಂಬೈನೂರ ಹದಿನಾರಲ್ಲಿ ಬನಾರಸ್ ಯೂನಿವರ್ಸಿಟಿಯನ್ನು ಮದನ್ ಮೋಹನ್ ಮಾಳವೀಯ ಹಾಗೆ ಈ ಅನೆಬಿ ಸೆಂಟ್ರವರು ಸುಂದರ್ಲಾಲ್ ಅಂತಕ್ಕಂಥವ್ರು ಮಾಡ್ತಾರೆ ಈ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ ಇದರಲ್ಲಿ ಬೇಸಿಗೆ ಕಾಲದಲ್ಲಿ ವಿಶ್ರಾಂತಿಗಾಗಿ ಹೋಗ್ತಕ್ಕಂತಹ ಈ ಹತ್ತನೇ ಚಾಮರಾಜ ಒಡೆಯರ್ ಮತ್ತು ಅವರ ಮಗನಾದಂತಹ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ ಈ ಸಂದರ್ಭದಲ್ಲಿ ಬನಾರಸ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದರು ಹಾಗೆ ಈ ಯೂನಿವರ್ಸಿಟಿ ಸ್ಟಾರ್ಟ್ ಆದಾಗಲೇ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಈ ಮೈಸೂರು ವಿ ವಿ ಸಹ ಸ್ಟಾರ್ಟ್ ಆಗಿತ್ತು ನೆನಪಿರಬೇಕು ಮೈಸೂರು ವಿ ವಿ ಸಹ ಸ್ಟಾರ್ಟ್ ಆಗಿದ್ದು ಅನ್ನೋದು ನಿಮಗೆ ಗೊತ್ತಿರಬೇಕು ಎಸ್ ಹದಿಮೂರನೇ ಪ್ರಶ್ನೆಗೆ ಅದು ಸರಿಯಾದ ಉತ್ತರ ಕೃಷ್ಣರಾಜ ಸಾಗರ ಅಣೆಕಟ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಮೈಸೂರು ಮಂಡ್ಯ ಸ್ವಲ್ಪ ಕನ್ಫ್ಯೂಸ್ ಆಗೋ ಪ್ರಶ್ನೆಗಳು ತುಂಬ ಸಿಂಪಲ್ಲಾಗಿ ಆನ್ಸರ್ ಮಾಡ್ಬೋದು ಮೈಸೂರಲ್ಲಿ ಮೈಸೂರು ಅರಮನೆ ಇದೆ ಮೈಸೂರಿಗೆ ಹತ್ತಿರ ಇದ್ದರೂ ಸಹ ಕೆ ಆರ್ ಎಸ್ ಏನಿದೆ ಕೆ ಆರ್ ಎಸ್ ಏನಿದೆ ಇದು ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ಇದು ಮಂಡ್ಯ ಕನ್ನಂಬಾಡಿಯಲ್ಲಿದೆ ಮಂಡ್ಯದ ಕನ್ನಂಬಾಡಿಯಲ್ಲಿದೆ ನೋಡಿ ಈ ಮೈಸೂರಲ್ಲಿರ್ತಕ್ಕಂಥ ಆರ್ ಸಾರಿ ಮಂಡ್ಯದಲ್ಲಿರ್ತಕ್ಕಂಥ ಎಸ್ ಡ್ಯಾಮ್ ಬಳಿ ಒಂದು ಬೃಂದಾವನವನ್ನು ನಿರ್ಮಾಣ ಮಾಡಿದ್ದು ಸರ್ಮಿರ್ಜ್ ಇಸ್ಮಾಯಿಲ್ ಹಾಗೆ ಇರುವಿನ್ ನಾಲೆಯನ್ನು ಸ್ಟಾರ್ಟ್ ಮಾಡಿದ್ದು ಅಥವಾ ನಿರ್ಮಾಣ ಮಾಡಿದ್ದು ಸರ್ ಮಿರ್ಜ್ ಇಸ್ಮಾಯಿಲ್ ದಿವಾಧ್ರ ಕೆಲದಲ್ಲಿ ಇವೆರಡು ಪ್ರಶ್ನೆಗಳನ್ನು ಕೇಳಬಹುದು ಒಡೆಯರ್ ಅವರು ಮೂಲತಃ ಈ ಮ ಮುಂದಿನವರ ಸಾಮಂತರಾಗಿದ್ದರು ನಮಗಿಲ್ಲಿ ಎರಡು ಪ್ರಶ್ನೆಗಳು ಏಕೆಂದರೆ ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಗಂಗರ್ ಬರ್ತಾರೆ ಕೆಳದಿಯ ನಾಯಕರು ಮಿಡಿವಲ್ ಹಿಸ್ಟ್ರಿಯಲ್ಲಿ ಬರ್ತಾರೆ ಬಟ್ ಇವ್ರಡೆಯರ್ ಆದಮೇಲೆ ಬಂದಂಥವ್ರು ನಮಗೆ ಬಂದರೆ ಸಾವಿರದ ಮುನ್ನೂರ ನಲವತ್ತೇಳರ ಬಹುಮನಿ ಸುಲ್ತಾನರು ಕನ್ಫ್ಯೂಸ್ ಆಗ್ಬೋದು ಸಾವಿರದ ಮುನ್ನೂರ ಮೂವತ್ತಾರರ ಒಂದು ವಿಜಯನಗರ ಅರಸರು ಕನ್ಫ್ಯೂಸ್ ಆಗ್ಬೋದು ಏಕೆಂದರೆ ಇದೇ ಕಾಲಘಟ್ಟದಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಉದಯವಾದಂಥ ಸಾಮ್ರಾಜ್ಯ ಈ ಮೈಸೂರು ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ ನಾನು ಈ ದ್ವಾರಕೆಯ ಯದುವಂಶ ಯದುವಂಶಕ್ಕೆ ಸೇರಿದಂತಹ ಯದುರಾಯ ಮತ್ತು ಕೃಷ್ಣರಾಯ ಏನಿದ್ದಾರೆ ಇವರು ಎಳಂದೂರಿಗೆ ಬರ್ತಾರೆ ಚಾಮರಾಜನಗರಕ್ಕೆ ಬಂದು ಚಾಮರಾಜನ ಒಂದು ಆಸ್ಥಾನದಲ್ಲಿ ಉಳ್ಕೊಂಡು ದೊರೆ ಅವನ ಹೆಂಡತಿ ಮಕ್ಕಳಿಗೆ ಆಶ್ರಯವನ್ನು ನೀಡಿ ಈ ಚಾಮರಾಜನ ಮನೆಯಲ್ಲಿ ಏನು ಮಾಡ್ತಾರೆ ಯಜಮಾನರಾಗ್ತಾರೆ ಹಾಗಾಗಿ ಒಡೆಯರಾಗ್ತಾರೆ ಒಡೆಯ ಅಂತ ಹೆಸರು ಬರುತ್ತೆ ಇದು ಬಂದ ಮೇಲೆ ಇವರಿಗೆ ಆರಂಭದಲ್ಲಿ ಸಾಮಂತರಾಗಿದ್ದು ಯಾರಿಗೆ ಅಂದರೆ ಈ ವಿಜಯನಗರದ ಸಂಗಮ್ ವಂಶದ ಏನು ಸಹೋದರರು ಇವರಿಗೆ ಸಹಾಯವನ್ನು ನೀಡಿದ್ರು ಸಾಮಂತರಾದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ವಿಜಯನಗರ ಅರಸರ ಸಾಮಂತರಾಗಿದ್ದರು ನೆಕ್ಸ್ಟ್ ಇವರು ಫೈಟ್ ಆದಮೇಲೂ ಸಹ ಮುಂದೆ ಅದು ವಿಶೇಷವಾಗಿ ನಡೀತಾ ಹೋಗುತ್ತೆ ಈ ವಿಜಯನಗರಕ್ಕೆ ನೀಡುತ್ತಿದ್ದ ಸಾಮಂತ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತವನು ಯಾರು ಅಂದರೆ ರಾಜ ಒಡೆಯ ವಿಜಯನಗರದ ಅರಸ ಎರಡನೇ ವೆಂಕಟಪ್ಪ ಅಥವಾ ವೆಂಕಟಪ್ಪ ಸೆಕೆಂಡ್ ಕಾಲದಲ್ಲಿಯೇ ಈ ಏನು ಶಾಪ ಬಿದ್ದಿದ್ದು ಶ್ರೀರಂಗಪಟ್ಟಣದ ಡಿ ಸಿ ರಂಗರಾಯನ ಹೆಂಡತಿ ಅಲ್ಮೇಲಮ್ಮ ಅಂತಕ್ಕಂಥವಳು ರಾಜ ಒಡೆಯರಿಗೆ ಈ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ತಲಕಾಡು ಮರಳಾಗಲಿ ಅಂದರೆ ಮಾಲಂಗಿ ಮಡಿವಾಗಲಿ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತಕ್ಕಂಥ ಶಾಪವನ್ನು ಹಾಕಿದ್ದು ಈ ಅಲ್ಮೇಲಮ್ಮ ರಾಜ ಒಡೆಯರಿಗೆ ವಿಜಯನಗರದ ಅರಸರು ಅಂತ ನಾವು ಹೇಳಿದ್ವಿ ಎಸ್ ಅಂದರೆ ಖಚಿತೋಕ್ತಿ ಅಶ್ಯೂರೆನ್ಸ್ ಏನು ಕೊಡ್ತಾ ಇದ್ದಾರೆ ಅಂತ ಮತ್ತೆ ಕಾರಣ ರೀಸನ್ ಏನು ಅಂತ ಎ ಆರ್ ಟೈಪ್ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ ವಿವರಣಾತ್ಮಕ ಕಾರಣಗಳನ್ನು ಯಾವ ಹೇಳಿಕೆ ಸರಿಯಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಅತ್ಯಂತ ಸಮರ್ಥವಾದ ಅಶ್ವ ಇದ್ದಿದ್ದು ಮೈಸೂರಿನ ಮತ್ತು ಮರಾಠರಲ್ಲಿ ಸೌತ್ ಇಂಡಿಯಾದಲ್ಲಿ ಎ ಅಂದರೆ ಆ ಎರಡೂ ಶಕ್ತಿಗಳು ಪಶ್ಚಿಮ ಕರಾವಳಿಯಲ್ಲಿಂದ ಬಂದರುಗಳಿಗೆ ಪ್ರವೇಶ ಪ್ರವೇಶಾಧಿಕಾರವಿತ್ತು ಅಂತಕ್ಕಂಥದ್ದು ಏಕೆಂದರೆ ನಮಗೆ ಪಶ್ಚಿಮ ಪೂರ್ವ ಪಶ್ಚಿಮಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು ವೆಸ್ಟ್ ಬಂಗಾಳ ಬಗ್ಗೆ ಗೊತ್ತಿರಬೇಕು ನೋಡಿ ಎ ಮತ್ತು ಎರಡೂ ಸರಿಯಾದ ಸ್ಟೇಟ್ಮೆಂಟ್ ಆಗಿದೆ ಮತ್ತು ಕಾರಣ ಏನಿರ್ಬೋದು ನಿಮಗೆ ಗೊತ್ತಿದೆ ಅಶ್ವಪಡೆ ಹೈದರಾಬಾದ್ ನಿಜಾಮರು ಬಿಟ್ಟರೆ ಮರಾಠರು ಮತ್ತು ಇಲ್ಲಿ ಮೈಸೂರಿನ ಒಡೆಯರತ್ನ ಇದ್ದದ್ದು ಎ ಮತ್ತು ಆರ್ ಎರಡೂ ಸರಿಯಾಗಿದೆ ಆರ್ ಎಂಬುದು ಹೇಗೆ ಸರಿಯಾರ ಕಾರಣವಾಗಿದೆ ಫಸ್ಟ್ ಆಪ್ಷನ್ಸ್ ಕರೆಕ್ಟಾಗಿದೆ ಈ ಎರಡೂ ಸ್ಟೇಟ್ಮೆಂಟು ಕರೆಕ್ಟಾಗಿದೆ ಹೇಗೆ ಆ ರೀಸನ್ ಆಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು ನೆಕ್ಸ್ಟು ಮೈಸೂರು ಸಾಮ್ರಾಜ್ಯವನ್ನು ರಾಜ ಒಡೆಯರು ಸ್ಥಾಪಿಸಿದಾಗ ವಿಜಯನಗರದ ಸಾಮ್ರಾಜ್ಯದ ಅರಸ ಯಾರಾಗಿದ್ದರು ನಾನು ಹೇಳಿದೆ ಸದಾಶಿವರಾಯನನ್ನು ಸೆರೆಮನೆಯಲ್ಲಿಟ್ಟು ಅಳಿಯ ರಾಮರಾಯ ಮಾಡ್ತಾನೆ ತಾಳಿಕೋಟೆ ಕದನದ ಸಂದರ್ಭದಲ್ಲಿ ವಿಜಯನಗರದ ಅರಸನಾಗ್ತಾನೆ ತಿರುಮಲ ಅರವೀಡು ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಶ್ರೀರಂಗ ವಿಜಯನಗರ ಸಾಮ್ರಾಜ್ಯದ ದ ಲಾಸ್ಟ್ ಕಿಂಗ್ ಕೊನೆಯ ದೊರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಅಂದರೆ ಮೂರನೇ ಶ್ರೀರಂಗ ಅಥವಾ ರಂಗ ತರ್ಡ್ ಅಂತ ಕರಿತೀವಿ ನೋಡಿ ನಾನು ಆಗಲೇ ಇದೆ ಇಲ್ಲಿ ವೆಂಕಟಪ್ಪ ಅಂತಕ್ಕಂಥವ್ನು ವೆಂಕಟಪ್ಪ ಸೆಕೆಂಡ್ ಅಂತ ನಿಮಗೆ ಗೊತ್ತಿರಬೇಕು ವೆಂಕಟಪ್ಪ ಸೆಕೆಂಡ್ ಅಂತ ಗೊತ್ತಿರಬೇಕು ಹ್ಞೂ ವಿಜಯನಗರದ ಅರಸ ಈ ರಾಜ ಒಡೆಯರ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಡಿ ಸಿ ಆದಂಥ ಅಥವಾ ರಾಜ್ಯಪಾಲನಾದಂತಹ ಈ ರಂಗರಾಜಯ್ಯ ಅಂತ ಏನಿದ್ದ ಈ ರಂಗರಾಜಯ್ಯನ ಮಡದಿಯೇ ಅಲ್ಮೆಲಮ್ಮ ಅಂತ ಈ ರಂಗರಾಜನನ್ನು ಕೊಂದು ಈ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ರಾಜ ಒಡೆಯರು ವಿಜಯನಗರಕ್ಕೆ ನೀಡುತ್ತಿದ್ದಂಥ ಕಪ್ಪ ಕಾಣಿಕೆಯನ್ನು ನಿಲ್ಲಿಸ್ತಾರೆ ಆಗ ವಿಜಯನಗರದ ಅರಸ ಯಾರಿದ್ದಂದರೆ ವೆಂಕಟಪ್ಪ ಸೆಕೆಂಡ್ ಅಂತ ಗೊತ್ತಿರಬೇಕು ವೆಂಕಟಪ್ಪ ಸೆಕೆಂಡ್ ಅಂತ ಗೊತ್ತಿರಬೇಕು ಈ ರೀತಿಯ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಈ ಅಲ್ಮೆಲಮ್ಮನೆ ತಲಕಾಡು ಮರಳಾಗಲಿ ಮಾಲಂಗಿ ಮಡಿವಾಗಲಿ ಮಡಿ ಅಂದರೆ ಕೆಸರು ಆ ಮಾಲಂಗಿ ಅಂತಕ್ಕಂಥ ವಿಲೇಜ್ ಮಡಿವಿಯಾಗಿದೆ ಈ ಮೈಸೂರು ಒಡೆಯರಿಗೆ ಮಕ್ಕಳಾಗದಿರಲಿ ಅಂತ ಹೇಳಿದರು ಈಗೇನು ಇಪ್ಪತ್ತೊಂಬತ್ತನೇ ಮೈಸೂರು ಒಡೆಯರಿದ್ದಾರೆ ಇವರು ರಾಜಸ್ಥಾನದ ದೇವಿ ಅಥವಾ ದೇವಿಯನ್ನು ವಿವಾಹವಾಗಿದ್ದಾರೆ ಇವರಿಗೆ ಒಂದು ಗಂಡು ಸಂತಾನವಾಗಿದೆ ಅಂದರೆ ಪ್ರಸ್ತುತ ಇಪ್ಪತ್ತೊಂಬತ್ತನೇ ಮೈಸೂರು ಒಡೆಯರ್ ಅಂದರೆ ಯದುವೀರ ಕೃಷ್ಣ ದತ್ತ ಜಯ ಚಾಮರಾಜ ಒಡೆಯರ್ ಅಂತ ಈಗಿರ್ತಕ್ಕಂಥವ್ರು ಇವರಿಗೆ ಒಂದು ಗಂಡು ಪಾಪು ಆಗಿದೆ ಈ ಗಂಡು ಮಗುವಿಗೆ ಮಕ್ಕಳಾದರೆ ಈ ಶಾಪ ಯಾಕೆ ಅಂದರೆ ಯದುವೀರ ಕೃಷ್ಣ ದತ್ತ ಒಡೆಯರು ದತ್ತುಪುತ್ರ ಶ್ರೀಕಂಠ ದತ್ತ ಒಡೆಯರ ದತ್ತುಪುತ್ರ ಶ್ರೀಕಂಠ ದತ್ತ ಒಡೆಯರ್ ಗಂಡು ಮಕ್ಕಳಿರಲಿಲ್ಲ ಗೊತ್ತಿದೆ ಈ ಮಗುವಿಗೆ ಮಕ್ಕಳಾದರೆ ಈ ಶಾಪ ಅಂತ್ಯವಾಗುತ್ತೆ ಎಸ್ ಹದಿನೇಳನೇ ಪ್ರಶ್ನೆ ನಾವು ನೋಡಿದ್ವಿ ಹದಿನೆಂಟನೇ ಪ್ರಶ್ನೆ ಬೆಂಗಳೂರನ್ನು ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು ಅಂದರೆ ಆಗಲೇ ಹೇಳಿದೆ ಬೆಂಗಳೂರನ್ನು ಮೂರು ಲಕ್ಷ ರೂಪಾಯಿಗಳಿಗೆ ಕೊಂಡುಕೊಂಡಂಥವ್ರು ಯಾರು ಅಂದರೆ ಈ ಚಿಕ್ಕ ದೇವರಾಜ ಒಡೆಯರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಮೈಸೂರು ಎಂಬ ಹೆಸರು ಮಹಿಷಾಸುರ ನಗರ ಎಂಬ ಮೂಲ ಶಬ್ದದಿಂದ ಉತ್ಪತ್ತಿಗೊಂಡಿದ್ದೆ ಈ ಮಹಿಷಾಸುರ ರಾಕ್ಷಸನ ಧ್ವಂಸ ಮಾಡಿದ್ದು ಯಾರು ಮಹಿಷಾಸುರ ಮರ್ದಿನಿ ರಾಕ್ಷಸರ ಹೆಸರು ದೇವಿ ಚಾಮುಂಡಿ ಕಾಳಿಕಾ ದೇವಿ ಪಾರ್ವತಿ ದೇವಿ ಸಿಂಪಲ್ ಆಗಿ ನೀವು ಆನ್ಸರ್ ಮಾಡ್ಬೋದು ದೇವಿ ಚಾಮುಂಡಿ ದೇವಿನೇ ಇದನ್ನು ಧ್ವಂಸ ಮಾಡಿದ್ದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಓಕೆ ಫ್ರೆಂಡ್ಸ್ ಟಿಪ್ಪು ಸುಲ್ತಾನ್ನ ಸೋಲಿನ ತರುವಾಯ ಬ್ರಿಟಿಷರು ಮರು ನೇಮಿಸಿದ ಮೈಸೂರು ಸಾಮ್ರಾಜ್ಯದ ಮೊದಲ ದಿವಾನ್ರು ಯಾರು ನೋಡಿ ನಮಗೆ ಫಸ್ಟ್ ಮೈಸೂರು ಒಡೆಯರ ದಿವಾನರು ಫಸ್ಟ್ ಯಾರು ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂದು ದಿವಾನ್ ರಂಗಾಚಾರ್ಲು ಅಂತಲೇ ಹಾಕಬೇಕು ಪ್ರಶ್ನೆ ಈ ಥರ ಇದ್ದಾಗ ನೀವೇನಂತ ಹಾಕಬೇಕು ಈ ಅಪ್ರಾಪ್ತ ವಯಸ್ಕನು ಐದು ವರ್ಷದ ಬಾಲಕ ಮುಮ್ಮಡಿ ಕೃಷ್ಣರಾಜ ಒಡೆಯರಾಗಿದ್ದರಿಂದ ಏನಾಗುತ್ತೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಂಡಿದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ ದಿವಾನ್ ಪೂರ್ಣಯ್ಯ ಅವರನ್ನು ಏನು ಮಾಡ್ತಾರೆ ದಿವಾನ್ರಾಗಿ ನೇಮಕ ಮಾಡ್ತಾರೆ ಅದು ಯಾವ ಸಂದರ್ಭದಲ್ಲಿ ಬ್ರಿಟಿಷರು ಮರುಮೈಸೂರು ಸಾಮ್ರಾಜ್ಯ ಸ್ಥಾಪನೆ ಏಕೆಂದರೆ ಇಲ್ಲಿ ಮಿರ್ಜಾ ಎಸ್ಮೈಲ್ ರಂಗಾಚಾರಲ್ಲಿ ಯಾವುದೂ ಆಪ್ಷನ್ಸ್ ಇಲ್ಲ ಯಾವುದೂ ಆಪ್ಷನ್ಸ್ ಇಲ್ಲ ನೋಡಿ ಇಲ್ಲಿ ನಮಗೆ ನೋಡ್ಬೋದಾದಂಥ ಘಟನೆ ಟಿಪ್ಪು ಸುಲ್ತಾನನ ವಿದ್ಯಾಭ್ಯಾಸದ ಗುರುಗಳು ದಿವಾನ್ ಪೂರ್ಣಯ್ಯ ಟಿಪ್ಪು ಮರಣದ ನಂತರ ಟಿಪ್ಪು ಮಕ್ಕಳು ಮತ್ತು ಹೆಂಡತಿಗೆ ಬ್ರಿಟಿಷರಿಂದ ನ್ಯಾಯ ಒದಗಿಸಿ ಹಣವನ್ನು ಯಾರು ಅಂದರೆ ದಿವಾನ್ ಪೂರ್ಣಯ್ಯ ಹಾಗೆ ದಿವಾನ್ ಪೂರ್ಣಯ್ಯನವರೇ ಏನು ಮಾಡಿದರು ವಿಶೇಷವಾಗಿ ಇಲ್ಲಿ ಒಂದು ದೋಂಡಿವಾಗ್ ದಂಗೆಯನ್ನು ಅಡಗಿಸಿ ಏನು ಮಾಡಿದರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಪಟ್ಟಾಭಿಷೇಕ ಅಧಿಕಾರವನ್ನು ಫ್ರೀ ಮಾಡಿಕೊಟ್ರು ಸುಲಭ ಮಾಡಿಕೊಟ್ರು ಅನ್ನೋದು ಗೊತ್ತಿರಬೇಕು ದಿವಾನ್ ಪೂರ್ಣಯ್ಯ ತಮಿಳುನಾಡಿನ ತಿರುಚನಾಪಳ್ಳಿಯವರು ಅಂತ ನಿಮ್ಗೆ ಗೊತ್ತಿರಬೇಕು ಇಷ್ಟು ಪ್ರಶ್ನೆಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಹೋದ್ವಿ ಓಕೆ ಟ್ಯಾಂಕ್ ಯು ವೆರಿ ಮಚ್ ಆಲ್ಮೋಸ್ಟ್ ನಾನು ಮೈಸೂರು ಮೈಸೂರು ದಿವಾನ್ರು ಮತ್ತು ಬಹುಮನಿ ಮತ್ತು ವಿಜಯನಗರ ಮತ್ತು ಬಿಜಾಪುರದ ಆದಿಲ್ ಆದಿಲ್ಶಾಹೇ ಮಾಡರ್ನ್ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡಿದ್ದೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ನೀವು ಇತರರಿಗೆ ಶೇರ್ ಮಾಡ್ತಾ ಅಂತ ಹೇಳ್ತಾ ಟ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್